ರಾಹುಲ್ನೊಂದಿಗೆ ನಂದಿನಿಯನ್ನು ವಿಲೀನಗೊಳಿಸುತ್ತಿರುವುದನ್ನು ಖಂಡಿಸಿ ಕರ್ನಾಟಕ ರಾಜ್ಯ ರೈತ ಸಂಘದಿಂದ ಪ್ರತಿಭಟನೆ. ಕರ್ನಾಟಕ ಸ್ವಾಭಿಮಾನವನ್ನು ಕೆಣಕುತ್ತಿರುವ ಕೇಂದ್ರ ಸರ್ಕಾರಕ್ಕೆ, ಕರ್ನಾಟಕದ ಸ್ವಾಭಿಮಾನವನ್ನು ಕೆಣಕಲು ಹೊರಟಿರುವ ಕೇಂದ್ರ ಸರ್ಕಾರಕ್ಕೆ, ಕರ್ನಾಟಕದ ಸ್ವಾಭಿಮಾನವನ್ನು ಕೆಣಕಲು ಹೊರಟಿರುವ ಅಮಿತ್ ಶಾನಿಗೆ, ಅಮಿತ್ ಶಾ ಅವರು ನಿಧಾನ ಆಕ್ರೋಶ ಅವರು ಕೈಗೊಂಬೆಯಾಗಿ ನಮ್ಮ ನಂದಿನಿ ಅವರನ್ನ ಅಮೂಲ್ ಜೊತೆ ವಿಲೀನ ಮಾಡಿಸಿ ನಮ್ಮ ಸ್ವಾಭಿಮಾನವನ್ನು ಚುನಾವಣೆ ಇವತ್ತಿನ ಒಂದು ಚುನಾವಣೆ ಸಾಂಕೇತಿಕವಾಗಿ ಪ್ರತಿಭಟನೆ ಉದ್ದೇಶಿಸಿ ಮಾತನಾಡಿದ ಕರ್ನಾಟಕ ರಾಜ್ಯ ರೈತ ಸಂಘದ ಜಿಲ್ಲಾಧ್ಯಕ್ಷರಾದ ಗುರುಶಾಂತಪ್ಪನವರು, ಕೇಂದ್ರ ಗೃಹ ಮಂತ್ರಿ ಅಮಿತ್ ಶಾ ಹೇಳಿಕೆ ಅಮೂಲ್ನೊಂದಿಗೆ ನಂದಿನಿ ವಿಲೀನಗೊಳಿಸುತ್ತಿರುವುದನ್ನು ತೀವ್ರವಾಗಿ ವಿರೋಧಿಸುತ್ತೇವೆ ಎಂದು ತಿಳಿಸಿದರು. ನಮ್ಮ ಕೇಂದ್ರ ಸರ್ಕಾರದ ಗೃಹ ಮಂತ್ರಿ ಅಮಿತ್ ಶಾ ಅವರು ಕರ್ನಾಟಕಕ್ಕೆ ಈಗ ಕೆಲವೇ ದಿನಗಳ ಹಿಂದೆ ಬಂದಂಥ ಸಂದರ್ಭದಲ್ಲಿ ನಂದಿನಿ ಘಟಕವನ್ನು ಅಮೂಲ್ನೊಂದಿಗೆ ವಿಲೀನ ಮಾಡ್ತೀವಿ ಅಂತ ಹೇಳೋಗಿದ್ದಾರೆ. ಆದರೆ ಇಡೀ ನಮ್ಮ ಕರ್ನಾಟಕ ರಾಜ್ಯದ ಸಾರ್ವಜನಿಕರ ಒಕ್ಕೂರಲ್ಲಿನ ಒತ್ತಾಯ ಏನು ಅಂತಂದರೆ, ಯಾವುದೇ ಕಾರಣಕ್ಕೂ ಅಮೂಲ್ನ ನಂದಿನಿಯನ್ನು ಅಮೂಲ್ನೊಂದಿಗೆ ವಿಲೀನ ಮಾಡೋದಕ್ಕೆ ನಾವು ಅವಕಾಶ ಕೊಡೋದಿಲ್ಲ. ಕಾರಣ ಇಷ್ಟೇ, ನಮ್ಮ ರಾಜ್ಯದಲ್ಲಿ 27,000 ಹಳ್ಳಿಗಳಿವೆ. ಆ 27,000 ಹಳ್ಳಿಗಳಲ್ಲಿ 27,00,000 ಹಳ್ಳಿಗಳಲ್ಲಿ 15,00,000 ಸುಮಾರು 15,00,000 ಹಾಲು ಉತ್ಪಾದಕರ ಸಹಕಾರ ಸಂಘಗಳು ಅಸ್ತಿತ್ವದಲ್ಲಿದ್ದಾವೆ. ಅದೇ ರೀತಿ ಒಂದು ದಿನಕ್ಕೆ 75-80,00,000 ಲೀಟ್ರ್ ಹಾಲು ಉತ್ಪಾದನೆ ಆಗುತ್ತೆ, 10-12,00,000 ಲೀಟ್ರ್ ಮೊಸರು ಉತ್ಪಾದನೆ ಆಗುತ್ತೆ, ಬೆಣ್ಣೆ ತುಪ್ಪ ಮತ್ತು ಮಜ್ಜಿಗೆ ಸಿಹಿ ತಿನಿಸುಗಳು ಎಲ್ಲದೂ ಉತ್ಪಾದನೆ ಆಗೋದ್ರ ಜೊತೆಗೆ ನಮ್ಮ ರಾಜ್ಯದಿಂದ ಹೊರ ರಾಜ್ಯಗಳಿಗೆ, ಹೊರ ದೇಶಕ್ಕೆ ನಮ್ಮ ಅಮೂಲ್ ಉತ್ಪನ್ನಗಳು ಮಾರಾಟ ಆಗ್ತಾಯಿದೆ. ಮತ್ತು ಗುಣಮಟ್ಟದಲ್ಲಿ ಉತ್ತಮವಾದ ಹೆಸರನ್ನು ಉಳಿಸ್ಕೊಂಡಿದೆ. ಬೆಲೆಯಲ್ಲೂ ಸಹ ಬೇರೆ ಎಲ್ಲ ಬ್ರ್ಯಾಂಡ್ಗಿಂತ ಕಡಿಮೆ ಬೆಲೆಯಲ್ಲಿ ನಂದಿನಿ ಮಾರಾಟ ಆಗ್ತಾಯಿದೆ. ಇಂಥ ಒಂದು ಉತ್ತಮವಾದ ಹೆಸರು ಮತ್ತು ಸಮರ್ಥವಾಗಿ ಕಾರ್ಯನಿರ್ವಹಿಸಿರ್ತಕ್ಕಂಥ ಏನು KMF ಕರ್ನಾಟಕ ಮಿಲ್ಕ್ ಫೆಡರೇಷನ್, ಕರ್ನಾಟಕ ಹಾಲು ಉತ್ಪಾದಕರ ಮಹಾಮಂಡಳಿಯ ಬ್ರ್ಯಾಂಡ್ ನಂದಿನಿಯನ್ನು ಅಮೂಲ್ನೊಂದಿಗೆ ವಿಲೀನ ಮಾಡಕ್ಕೆ ಹೊರಟಿರೋದು ಯಾವುದೇ ಕಾರಣಕ್ಕೂ ಸರಿಯಲ್ಲ. ಈ ಸಂದರ್ಭದಲ್ಲಿ ಕರ್ನಾಟಕ ರಾಜ್ಯ ರೈತ ಸಂಘದ ಪ್ರಧಾನ ಕಾರ್ಯದರ್ಶಿ ಬಿಡಿ ಮಹೇಶ್, ರಾಜ್ಯ ಪ್ರಧಾನ ಕಾರ್ಯದರ್ಶಿ ರವಿಕಿರಣ್ ಪೂರ್ಣಚ್ಚ, ರಾಜ್ಯ ವರಿಷ್ಠರಾದ KK ಕೃಷ್ಣೇಗೌಡ, ಜಿಲ್ಲಾ ಖಜಾಂಚಿ ಲೋಕೇಶ್, ಗೌರವಾಧ್ಯಕ್ಷರಾದ ಮಲ್ಲುಂಡಪ್ಪ ಸೇರಿದಂತೆ ಸಂಘದ ಎಲ್ಲ ಕಾರ್ಯಕರ್ತರು ಭಾಗಿಯಾಗಿದ್ದರು.